ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಗಳು ವಿಜಯಪುರ ನಗರದ ವಿಜಯ ಕಾಲೇಜಿನಲ್ಲಿ ತಮ್ಮ ಪಿಯುಸಿ ವಿದ್ಯಾಭ್ಯಾಸವನ್ನು 3 ವರ್ಷಗಳ ಕಾಲ ಅಧ್ಯಯನ ಮಾಡಿದ್ದಾರೆ. ಪಿಯುಸಿ ವಿದ್ಯಾಭ್ಯಾಸವನ್ನು ಮಾಡಲು ಅವರು ವಿಜಯಪುರ ನಗರದ ಅಕ್ಕ ಮಹಾದೇವಿ ರಸ್ತೆಯಲ್ಲಿರತಕ್ಕಂಥ ದಾನಪ್ಪ ತಮಶೆಟ್ಟಿ ಅವರ ಮನೆಯಲ್ಲಿ ವಾಸವಾಗಿದ್ದರು. ಶ್ರೀಗಳ ಏನು ಗುರುಗಳಾದಂಥ ಮಲ್ಲಿಕಾರ್ಜುನ ಸ್ವಾಮೀಜಿಗಳ ಅಣತಿಯಂತೆ ತಮಶೆಟ್ಟಿ ಕುಟುಂಬ ಸಿದ್ದೇಶ್ವರ ಶ್ರೀಗಳನ್ನು ತಮ್ಮ ಮನೆಯಲ್ಲಿ ಇರಿಸಿಕೊಂಡು ಅವರ ವಿದ್ಯಾಭ್ಯಾಸಕ್ಕೆ ಆಸರೆಯಾಗಿದ್ದರು. ಸದ್ಯ ನಾವು ಆ ಮನೆಯಲ್ಲಿದ್ದೀವಿ. ಇದು ಸಿದ್ದೇಶ್ವರ ಶ್ರೀಗಳು ತಮ್ಮ ವಿದ್ಯಾಭ್ಯಾಸಕ್ಕಾಗಿ 3 ವರ್ಷಗಳ ಕಾಲ ಇದ್ದಂಥ ಒಂದು ಮನೆ. ಇಲ್ಲಿ ಮನೆಯಲ್ಲಿ ಈಗ ತಮಶೆಟ್ಟಿ ಕುಟುಂಬ ಆತಂಕದಿಂದ ಕಾಲ ಕಳೀತಾ ಇದೆ. ಅಷ್ಟೇ ಅಲ್ಲ, ಸಿದ್ದೇಶ್ವರ ಶ್ರೀಗಳು ಆದಷ್ಟು ಬೇಗ ಗುಣಮುಖರಾಗಿ ಮತ್ತೆ ಪ್ರವಚನ ಹೇಳುವಂತಾಗಲಿ ಎನ್ನುವ ಒಂದು ಹಾರೈಕೆಯನ್ನು ಇಡೀ ತಮಶೆಟ್ಟಿ ಕುಟುಂಬದವರು ಮಾಡ್ತಾ ಇದ್ದಾರೆ. ಏನು 3 ವರ್ಷಗಳ ಕಾಲ ಈ ಮನೆಯಲ್ಲಿ ಇರ್ತಕ್ಕಂಥ ಸಿದ್ದೇಶ್ವರ ಶ್ರೀಗಳು ಈ ಮನೆಯ ಮೊದಲ ಮಹಡಿಯಲ್ಲಿ ಇರ್ತಕ್ಕಂಥ ಕೊಠಡಿಯಲ್ಲಿದ್ದರು. ಸದ್ಯ ನಾವು ಆ ಕೊಠಡಿಯನ್ನು ತೋರಿಸ್ತೀವಿ. ಇದು ತಮಶೆಟ್ಟಿ ಅವರ ಮನೆಯಲ್ಲಿ ಇದ್ದಂಥ ಮನೆಯ ಮೊದಲ ಮಹಡಿ ಅಂತ ಹೇಳ್ಬೋದು. ಇದ ಮಹಡಿಯಲ್ಲಿ ಇರ್ತಕ್ಕಂಥ ಕೊಠಡಿಯಲ್ಲಿ ಸಿದ್ದೇಶ್ವರ ಶ್ರೀಗಳು ತಮ್ಮ ವಿದ್ಯಾಭ್ಯಾಸವನ್ನು ಮಾಡ್ತಾಯಿದ್ರು, ಆಧ್ಯಾತ್ಮದ ಪುಸ್ತಕಗಳನ್ನು ಓದ್ತಾಯಿದ್ರು. ನಿರಂತರವಾಗಿ ಅಧ್ಯಯನವನ್ನು ಮಾಡಿದ್ದು ಶ್ರೀಗಳು ಇದೇ ಕೊಠಡಿಯಲ್ಲಿ. ಇಲ್ಲಿ ನೋಡ್ಬೋದು ಶ್ರೀಗಳು ಏನೋ ಉಪಯೋಗ ಮಾಡಿರ್ತಕ್ಕಂಥ ಹಳೆಯ ಕಾಲದ ಕಟ್ಟಿಗೆಯ ಮಂಚ ಇದೆ. ಜೊತೆಗೆ ಮಂಚದ ಮೇಲೆ ನಾವು ನಿಮ್ಗೆ ತೋರಿಸ್ತೀವಿ ಏನು ಸಿದ್ದೇಶ್ವರ ಶ್ರೀಗಳ ಗುರುಗಳಾದಂಥ ಶ್ರೀ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಸ್ವಾಮಿಗಳು ಶ್ರೀಗಳಿಗೆ ನೀಡಿದಂಥ ದಂಡ ಇನ್ನೂವರೆಗೆ ಇವ್ರ ಮನೆಯಲ್ಲಿ ಜೋಪಾನವಾಗಿ ಇಟ್ಟಿದ್ದಾರೆ. ಇದ್ರ ಜೊತೆಗೆ ಇಲ್ಲಿ ನೋಡ್ಬೋದು, ಇದು ಹಳೆಯ ಕಾಲದ ಒಂದು ಟೇಬಲ್. ಇದನ್ನು ಹಾಕಿಕೊಂಡು ಶ್ರೀಗಳು ಬಿಳಿ ವಸ್ತ್ರವನ್ನು ಹಾಸಿ ಅದರ ಮೇಲೆ ಕುಳಿತು ತಮ್ಮ ಅಧ್ಯಯನವನ್ನು ಮಾಡ್ತಾಯಿದ್ರು. ಈ ಹಲವಾರು ಪುಸ್ತಕಗಳನ್ನು ಇಲ್ಲಿ ನೋಡ್ಬೋದು, ಅವುಗಳನ್ನು ಶ್ರೀಗಳು ಓದ್ತಾಯಿದ್ರು. ಇಲ್ಲಿ ನೋಡ್ಬೋದು, ಇದು ಶಿವಾನಂದ ಪುರಾಣ ಅನ್ನುವ ಒಂದು ಪುಸ್ತಕ ಇರ್ಬೋದು, ಇನ್ನಿತರ ಪುಸ್ತಕಗಳಿರ್ಬೋದು, ವಚನ ಸಾಹಿತ್ಯಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳಿದ್ದಾವೆ ಇಲ್ಲಿ. ಇವೆಲ್ಲವನ್ನು ಶ್ರೀಗಳು ನಿರಂತರವಾಗಿ ಅಧ್ಯಯನ ಮಾಡ್ತಾಯಿದ್ರು ಅನ್ನೋ ಮಾತನ್ನು ತಮಶೆಟ್ಟಿ ಕುಟುಂಬದವರು ಹೇಳ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ಶ್ರೀಗಳು ಅಂದಿನ ಕಾಲದಲ್ಲಿ ಉಪಯೋಗ ಮಾಡಿದಂಥ ಗಡಿಯಾರ ಇಡತಕ್ಕಂಥ ಒಂದು ಪೆಟ್ಟಿಗೆ ಇದೆ. ಇದೇ ಪೆಟ್ಟಿಗೆಯಲ್ಲಿ ಶ್ರೀಗಳ ಗಡಿಯಾರ ನಡೆಸಿದ್ರು. ಆದರೆ ಆ ಗಡಿಯಾರ ಹಾಳಾಗಿದ ಕಾರಣ ಕೇವಲ ಪೆಟ್ಟಿಗೆ ಮಾತ್ರ ಉಳಿದಿದೆ. ಇನ್ನು ಈ ಕಡೆ ನೋಡ್ಬೋದು, ಅಂದಿನ ಹಳೆಯ ಕಾಲದ ಇದು ಕುರ್ಚಿ. ಇದೇ ಕಟ್ಟಿಗೆ ಕುರ್ಚಿಯನ್ನು ಉಪಯೋಗಿಸಿ ಶ್ರೀಗಳು ಇಲ್ಲಿ ಕುಡ್ತಾಯಿದ್ರು. ಅಧ್ಯಯನದ ಕೆಲ ಕಾಲ ವಿಶ್ರಾಂತಿಯನ್ನು ಪಡೆಯಲು ಈ ಕಟ್ಟಿಗೆ ಕುರ್ಚಿಯನ್ನು ಅವರು ಉಪಯೋಗ ಮಾಡ್ತಾಯಿದ್ರು. ಇದರ ಜೊತೆಗೆ ನಾವು ನಿಮ್ಗೆ ತೋರಿಸ್ತೀರಿ ಪ್ರಮುಖವಾದ ಮತ್ತೊಂದು ಹಳೆಯ ಕಾಲದ ರೇಡಿಯೋ. ಈ ಒಂದು ರೇಡಿಯೋವನ್ನು ಸಿದ್ದೇಶ್ವರ ಸ್ವಾಮೀಜಿಗಳು ಉಪಯೋಗ ಮಾಡಿದ್ದರು. ಅದರ ಕುರಿತಾಗಿ ಗುರುತಾಗಿ ಇವರು ಇಂದಿಗೂ ತಮ್ಮ ಮನೆಯಲ್ಲಿ ಈ ರೇಡಿಯೋವನ್ನು ಇಟ್ಟುಕೊಂಡು ಸಿದ್ದೇಶ್ವರ ನೆನಪುಗಳೊಂದಿಗೆ ಈ ಸದ್ಯ ಇಡೀ ಕುಟುಂಬದ ಸದಸ್ಯರು ಶ್ರೀಗಳ ಆರೋಗ್ಯ ಬೇಗ ಚೇತರಿಕೆಯಾಗಲಿ ಅನ್ನೋ ಮಾತನ್ನು ಪ್ರಾರ್ಥನೆಯನ್ನು ಇವರು ಮಾಡ್ತಾಯಿದ್ದಾರೆ. ಕ್ಯಾಮ್ರಾಮನ್ ಪ್ರತಾಪ್ ಜೊತೆ ಅಶೋಕ್ ಕಡಲಿ, TV9 ವಿಜಯಪುರ.